ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಈ ಮುಂಜಾನೆಯಲ್ಲಿ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. ಈ ದಿನದಲ್ಲಿ ದೇವರಾದ ಯೆಹೋವನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಕೀರ್ತನೆ 51:12 ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ, ನನಗೆ ಆಧಾರನಾಗು. ಪ್ರಿಯ ದೈವ ದಿನದಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಪ್ರಿಯ ದೈವ ಜನರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಬಾರಿ ಸಂತೋಷ ಮತ್ತು ನೆಮ್ಮದಿಯಿಂದ ಇರುವುದಿಲ್ಲ. ಯಾಕೆ ನಮ್ಮ ಜೀವಿತದ ಸಂತೋಷ ಮತ್ತು ನೆಮ್ಮದಿ ಹಾಳಾಗುತ್ತದೆ ಅಂದರೆ, ನಮ್ಮ ಹೃದಯ ಸ್ಥಿರವಾಗಿ ಇರುವುದಿಲ್ಲ, ನಮ್ಮ ಆಲೋಚನೆ ಸ್ಥಿರವಾಗಿ ಇರುವುದಿಲ್ಲ, ನಾವು ನಡೆಯುವಂಥ ಮಾರ್ಗ ಸ್ಥಿರವಾಗಿ ಇರುವುದಿಲ್ಲ, ಅಥವಾ ನಮ್ಮ ಹೆಜ್ಜೆಗಳು ಸ್ಥಿರವಾಗಿ ಇರುವುದಿಲ್ಲ. ಪ್ರಿಯ ದೈವ ಜನರೇ, ಎಲ್ಲಿ ಸ್ಥಿರಚಿತ್ತತೆ ಇರುವುದಿಲ್ಲವೋ, ಎಲ್ಲಿ ಸಿದ್ಧ ಮನಸ್ಸು ಇರುವುದಿಲ್ಲವೋ, ಅಲ್ಲಿ ನಿಜವಾಗಿ ಕರ್ತನ ರಕ್ಷಣಾ ಆನಂದವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಜೀವಿತದಲ್ಲಿ ಒಂದು ವಿಧದಲ್ಲಿ ನೋಡುವಾಗ ದುಃಖ ಬೇಸರ ಅನ್ನುವುದೇ ತುಂಬಿಕೊಳ್ಳುತ್ತದೆ. ಯಾಕೆಂದರೆ ಅನೇಕ ಗಲಿಬಿಲಿಗಳಿಗೆ ಒಳಗಾಗ್ತೀವಿ, ಅನೇಕ ಕಾರ್ಯಗಳನ್ನು ಮಾಡಿ ನಾವು ನಮಗೆ ನಾವೇ ಏನು ಮಾಡ್ತೀವಿ, ಕೇಡನ್ನು ತಂದುಕೊಳ್ತೀವಿ, ಅನೇಕ ಮಾರ್ಗಗಳಲ್ಲಿ ಹೋಗಿ ನಮ್ಮ ಮನಸ್ಸನ್ನು ನಾವೇ ಹಾಳು ಮಾಡಿಕೊಳ್ತೀವಿ. ಇದೆಲ್ಲ ಯಾತಕ್ಕೆ ನಡೆಯುತ್ತದೆ ಅಂದರೆ, ನಮ್ಮ ಜೀವಿತದಲ್ಲಿ ಒಂದು ಸ್ಥಿರಚಿತ್ತತೆ ಅನ್ನುವುದು ಇಲ್ಲ, ಒಂದು ಸಿದ್ಧ ಮನಸ್ಸು ಅನ್ನುವುದು ಇಲ್ಲ. ಅದಕ್ಕೋಸ್ಕರವೇ ಇವತ್ತು ಕೀರ್ತನೆಗಾರನಾದ ದಾವಿದನು ಕೂಡ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಏನಂದರೆ, ತಾನು ಗಲಿಬಿಲಿಯಲ್ಲಿ ಒಳಗಾಗಿ ಯಾವುದೊಂದು ಬೇಡವಾದ ಕಾರ್ಯಗಳಲ್ಲಿ ಸಿಕ್ಕಿಕೊಂಡಾಗ ಆತನು ಆ ರಕ್ಷಣಾನಂದವನ್ನು ಅನುಭವಿಸುವುದಕ್ಕೆ ಆಗುತ್ತಾ ಇಲ್ಲ, ಸಂತೋಷವನ್ನು ಆತನ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ತನ್ನ ಜೀವಿತದಲ್ಲಿ ಆತನಿಗೆ ಒಂದು ಸಂತೋಷ ನೆಮ್ಮದಿ ಅನ್ನುವುದು ಸಿಗುತ್ತಿಲ್ಲ. ಆ ಸಂದರ್ಭದಲ್ಲಿ ಆತನು ಈ ವಿಧದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸು, ಅದಕ್ಕೆ ನೀನೇ ಆಧಾರನಾಗು ಅಂತ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯ ದೈವ ಜನರ, ಇವತ್ತು ನೀವು ಕೂಡ ನಿಮ್ಮ ಜೀವಿತದಲ್ಲಿ ಏನಾದರೂ ಕೂಡ ಹೃದಯದಲ್ಲಿ ಸಂತೋಷನೇ ಇಲ್ಲ, ಒಂದು ವಿಧದಲ್ಲಿ ಜೀವಿತವನ್ನು ನೋಡುವಾಗ ನೆಮ್ಮದಿ ಇಲ್ಲದಂತೆ, ಅಯ್ಯೋ ಏನಪ್ಪ ಇದು ನನ್ನ ಜೀವಿತ ಅನ್ನುವ ವಿಧದಲ್ಲಿ ಸಾಗುತ್ತಾ ಇದೆ ಅಂತ ನೀವೇನಾದರೂ ಹೇಳುವುದಾದರೆ, ಕರ್ತನಾದ ಯೆಹೋವನು ಇವತ್ತು ನಿಮಗೆ ಹೇಳ್ತಾ ಇದ್ದರೆ, ನೀವು ಮತ್ತೆ ಆತನ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ಆತನು ನಿಮಗೆ ಆತನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡುತ್ತಾರೆ, ಮತ್ತು ನಿಮಗೊಂದು ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನಿಮಗೆ ಅವರೇ ಆಧಾರ ಆಗ್ತಾರೆ. ಪ್ರಿಯ ದೈವ ಜನರೇ, ನಮ್ಮ ಆಧಾರಗಳು ಯಾವಾಗಲೂ ಕೂಡ ಲೋಕದ ಕಾರ್ಯಗಳಾಗಿರಬಾರದು. ನಮ್ಮ ಜ್ಞಾನ ಆಗಿರಬಾರ್ದು, ನಮ್ಮ ಐಶ್ವರ್ಯ ಆಗಿರಬಾರ್ದು, ನಮ್ಮ ಬಲ ಆಗಿರಬಾರ್ದು, ನಮ್ಮ ಸಾಮರ್ಥ್ಯ ಆಗಿರಬಾರದು. ನಮ್ಮ ಆಧಾರ ಯಾವಾಗಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನೇ ಆಗಿರಬೇಕು. ಆತನು ನಮ್ಮ ಆಧಾರ ಆಗಿರುವಾಗ ನಾವೆಂದಿಗೂ ಕದಲುವುದಿಲ್ಲ, ಕಳವಳಕ್ಕೆ ಒಳಗಾಗುವುದಿಲ್ಲ, ಯಾವಾಗಲೂ ಸಿದ್ಧ ಮನಸ್ಸಿನಿಂದ ಸ್ಥಿರಚಿತ್ತರಾಗಿ ಇರುತ್ತೇವೆ ಅನ್ನುವುದನ್ನು ವಾಕ್ಯ ನಮಗೆ ಹೇಳಿಕೊಡ್ತಾ ಇದೆ. ಈಗಿರುವಾಗ ಪ್ರಿಯ ದೈವ ಜನರೇ, ಈ ಮುಂಜಾನೆಯಲ್ಲಿ ನಿಮ್ಮ ಜೀವಿತ ನಿತ್ಯವಾಗಿಯೂ ಸಂತೋಷದಲ್ಲಿ ಇರಬೇಕಾ, ನಿತ್ಯವಾಗಿಯೂ ಆನಂದದಲ್ಲಿ ಇರಬೇಕಾ, ಹೃದಯದಲ್ಲಿ ಒಂದು ನೆಮ್ಮದಿ ಹರ್ಷ ಅನ್ನುವುದು ಇರಬೇಕಾ, ಕರ್ತನಾದ ಯೆಹೋವನ ಬಳಿಯಲ್ಲಿ ಪ್ರಾರ್ಥಿಸ್ರಿ. ಆತನು ನಿಮಗೆ ತನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡಿಕೊಡ್ತಾರೆ. ಎರಡನೇದಾಗಿ, ನಿಮ್ಮ ಹೃದಯದಲ್ಲಿ ಒಂದು ಸಿದ್ಧ ಮನಸ್ಸನ್ನು ಹುಟ್ಟಿಸುವಾಗ ಚಂಚಲತ್ವಕ್ಕಾಗಲಿ ಗಲಿಬಿಲಿಗಾಗಲಿ ಒಳಗಾಗದಂತೆ ಒಂದು ಶುದ್ಧವಾದ ಹೃದಯ, ಒಂದು ಸಿದ್ಧ ಮನಸ್ಸನ್ನು ಆತನು ನಿಮಗೆ ಕೊಟ್ಟು ಯೇಸು ಸ್ವಾಮಿಯೇ ನಿಮಗೆ ಆಧಾರ ಆಗುತ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ದೇವನೇ, ಅಪ್ಪ ಹೌದು, ನಿನ್ನ ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ ಹಾಗೆ ಅಪ್ಪ, ಪ್ರಿಯ ಮಕ್ಕಳ ಜೀವಿತದಲ್ಲಿ ಅನೇಕ ಗಲಿಬಿಲಿ ಯೋಚನೆ ಚಿಂತೆಗಳಿಗೆ ಬೇಡವಾದ ಕಾರ್ಯಗಳಿಗೆ ಒಳಗಾಗಿ ಅಪ್ಪ ಅವರಲ್ಲಿದ್ದಂಥ ಆ ನಿನ್ನ ರಕ್ಷಣಾನಂದವನ್ನು ಅವರು ಕಳೆದುಕೊಂಡಿರುವಾಗ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಮುಂಜಾನೆಯಲ್ಲಿ, ತಿರುಗಿ ಇನ್ನೊಂದು ಆವರ್ತಿ ನಿನ್ನ ರಕ್ಷಣಾನಂದವನ್ನು ಅವರು ಅನುಭವಿಸುವಂತೆ ನೀನು ಕೃಪೆ ಮಾಡ್ರಿ. ಅಪ್ಪ ಅವ್ರಿಗೊಂದು ಸಿದ್ಧ ಮನಸ್ಸನ್ನು ಕೊಟ್ಟು ನೀನೇ ಅವರಿಗೆ ಆಧಾರನಾಗು ಕರ್ತನೆಪ್ಪ. ಅಪ್ಪ ಅವರ ಜೀವಿತದ ಒಂದೊಂದು ಹೆಜ್ಜೆಯಲ್ಲಿ ಕೂಡ ನೀನೇ ಅವರಿಗೆ ಆಧಾರವಾಗಿದ್ದು ಅವರನ್ನ ಮುನ್ನಡೆಸಿರಿ, ಆಶೀರ್ವದಿಸು. ಯೇಸುಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರತಾನೆ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ನಮ್ಮನ್ನು ಸಂಪರ್ಕಿಸಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೂರ್.
ಫೋನ್ 9008725814 9008725815. ಗಾಡ್ ಬ್ಲೆಸ್ ಯು.